ಜನಚೈತನ್ಯ ಫೌಂಡೇಶನ್ ವತಿಯಿಂದ ಇದೇ ಮಂಗಳವಾರ 3ನೇ ತಾರೀಕು ದಿಗ್ಗಜರು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆರ್ ಲಕ್ಷ್ಮಣ್ ತಿಳಿಸಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಸ್ಮರಣಾರ್ಥ ದಿನಾಂಕ 3 ಮಂಗಳವಾರ ಸಂಜೆ 4:30 ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ನಡೆಯಲಿರುವ ದಿಗ್ಗಜರು ಸಂಗೀತ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕುರಿತು ಇಂದು ಜನಚೈತನ್ಯ ಫೌಂಡೇಶನ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ನಂತರ ಸುದ್ದಿಗೋಷ್ಠಿಯನ್ನು ಕುರಿತು ಅಧ್ಯಕ್ಷರಾದ ಆರ್ ಲಕ್ಷ್ಮಣ್ ರವರು ಮಾತನಾಡಿ, ಜನಚೈತನ್ಯ ಫೌಂಡೇಶನ್ ಮೈಸೂರು ಸಂಸ್ಥೆಯು ಸಾಮಾಜಿಕ ಶೈಕ್ಷಣಿಕ ಹಾಗೂ ಇದುವರೆಗೂ ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಉದ್ದೇಶಕ್ಕಾಗಿ ಸ್ಥಾಪಿಸಲ್ಪಟ್ಟಿದ್ದು ಚಟುವಟಿಕೆಗಳನ್ನು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬಂದಿರುತ್ತದೆ. ನಮ್ಮ ಸಂಸ್ಥೆ ವತಿಯಿಂದ ದಿನಾಂಕ 3/5/2022 ಮಂಗಳವಾರ ಸಂಜೆ 4:30 ನಾದಬ್ರಹ್ಮ ಸಂಗೀತ ಸಭಾಂಗಣ JLB ರಸ್ತೆ ಲಕ್ಷ್ಮೀಪುರಂ ಮೈಸೂರು ಇಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜರು ಸ್ನೇಹಜೀವಿಗಳಾದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರೆಬೆಲ್ ಸ್ಟಾರ್ ಅಂಬರೀಶ್ ರವರ ಶೀರ್ಷಿಕೆಯಡಿ ಸಂಗೀತ ಸ್ಮರಣಾರ್ಥ ದಿಗ್ಗಜರು ಎಂಬ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಸಂಸ್ಥೆ ವತಿಯಿಂದ ಇದುವರೆಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದೀವಿ, ಹಾಗೆಯೇ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದೇವೆ. ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ತುಂಬ ಪ್ರಖ್ಯಾತಿಯಾಗಿರುತ್ತೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಕೆಲವು ಯುವ ಪ್ರತಿಭಾವಂತರನ್ನು ಗುರುತಿಸಿ ಅಂಥವರು ಕೂಡ ನಮ್ಮ ವೇದಿಕೆಗೆ ಅವಕಾಶ ಕೊಡ್ತಾ ಇದ್ದಾರೆ. ಈಗ ಸಾಮಾಜಿಕ ಸೇವೆ ಮುಖ್ಯ, ಸಾಂಸ್ಕೃತಿಕ ಚಟುವಟಿಕೆ ಕೂಡ ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಸರ್. ಸರಿ, ಈಗ ನಮ್ಮ ಜನಚೈತನ್ಯ ಫೌಂಡೇಶನ್ ವತಿಯಿಂದ ಕನ್ನಡ ಚಿತ್ರರಂಗದ ದಿಗ್ಗಜರು ಸ್ನೇಹಜೀವಿಗಳು ಹೃದಯವಂತವಾದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸ್ಮರಣಾರ್ಥ ದಿಗ್ಗಜರು ಎಂಬ ಸಂಗೀತ ಸಂಜೆ ಕಾರ್ಯಕ್ರಮನ ಇದೇ ತಿಂಗಳು 3ನೇ ತಾರೀಕು ನಾದಬ್ರಹ್ಮ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ದಿಗ್ಗಜರು ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಎಂ ಪುಟ್ಟಸ್ವಾಮಿ ಅವರು, ಆರ್ ಲಕ್ಷ್ಮಣ್, ಬಿಎಂ ಮಹದೇವಯ್ಯ, ಮೇರಿ ಬೆಸಲಿಕ, ಎಂಆರ್ ವೆಂಕಟೇಶ್, HV ನಾಗೇಂದ್ರ, ಉಮೇಶ್, ಶ್ರೀಮತಿ ಸತ್ಯವತಿ, ಆರ್ ಮುತ್ರಾಜ್, ಎನ್ ಶ್ರೀನಿವಾಸು, ಆರ್ ದಾಸು ಮತ್ತು ಗುರುಗಳು ಹಲವಾರು ಗೀತೆಗಳನ್ನ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತ ಪುರಸ್ಕಾರ ಜ್ಞಾನ ಚೈತನ್ಯ ಪುರಸ್ಕಾರ ಹಾಗೂ ಜನಚೈತನ್ಯ ಪುರಸ್ಕಾರ, ಸ್ವಯಂ ಉದ್ಯೋಗ ತರಬೇತಿ, ಆರೋಗ್ಯ ಶಿಬಿರ, ವ್ಯಕ್ತಿತ್ವ ವಿಕಾಸ ಶಿಬಿರ, ಸಂಗೀತ ತರಗತಿ, ಕಂಪ್ಯೂಟರ್ ತರಗತಿ, ಸ್ಪೋಕನ್ ಇಂಗ್ಲಿಷ್ ತರಗತಿ, ಕಾನೂನು ಅರಿವು ಮತ್ತು ನೆರವು, ಭಾರತದ ಸಂವಿಧಾನದ ಬಗ್ಗೆ ಅರಿವು, ಅಧ್ಯಯನ ಶಿಬಿರ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಕಲೆ ಸಾಹಿತ್ಯ ಸಂಸ್ಕೃತಿ ವೈಚಾರಿಕತೆ ಪರಿಸರ ಸ್ವಚ್ಛತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ಆಯೋಜನೆ ಇವರ ಜನಚೈತನ್ಯ ಫೌಂಡೇಶನ್ ಆಯೋಜನೆ ಮಾಡಿ ಇವರು ನಡೆಸಿಕೊಂಡು ಬಂದು ಯಶಸ್ವಿಯನ್ನು ಪಡಿಸಿದರು. ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ಈ ಒಂದು ಫೌಂಡೇಶನ್ನಿಂದ ಆಯೋಜನೆ ಮಾಡಿ ಯಶಸ್ವಿಯಾಗಿ. ಪತ್ರಿಕಾಗೋಷ್ಠಿಯಲ್ಲಿ ಎಂ ಪುಟ್ಟಸ್ವಾಮಿ, ರವಿಗೌಡ, ಶ್ರೀಮತಿ ಮೇರಿ ಬದಲಿಕ ಸೇರಿದಂತೆ ಮತ್ತಿತರರು ಹಾಜರಿದ್ದರು.